ತಮ್ಮೆಲ್ಲರಿಗೂ ನಮಸ್ಕಾರ. ಒಂದು ರೋಚಕವಾದ ಅದ್ಭುತವಾದ ಕನ್ನಡ ಪುಸ್ತಕವನ್ನು ತಮ್ಮೆಲ್ಲರಿಗೂ ಪರಿಚಯ ಮಾಡಿಸುವಂಥ ಸುಕೃತ್ಯ ಇಂದು ನನ್ನ ಪಾಲಿಗೆ ಬಂದಿದೆ. ಪುಸ್ತಕದ ಹೆಸರು ಆವಿಷ್ಕಾರದ ಹರಿಕಾರ. ಬುದ್ಧಿಶಾಲಿ ಇಸ್ರೇಲಿಗಳು ವಿಶ್ವವನ್ನು ಬದಲಿಸಿದ ಪರಿ ಅನ್ನುವಂಥ ಪುಸ್ತಕ. ಇದನ್ನು ಕನ್ನಡಕ್ಕೆ ಅನುವಾದ ಮಾಡಿದವರು ಶ್ರೀ ವಿಶ್ವೇಶ್ವರ ಭಟ್ರವರು, ವಿಶ್ವವಾಣಿ ಪುಸ್ತಕ ರವರಿಂದ ಪ್ರಕಟಿತವಾಗಿದೆ. ಮೂಲ ಲೇಖಕರಾದ ಶ್ರೀ ಅವಿ ಯೋರಿಶ್ರವರು ಉದ್ಯಮಿಗಳು, ಚಿಂತಕರು, ಬರಹಗಾರರು ಅಷ್ಟೇ ಅಲ್ಲದೆ ಅಮೆರಿಕದ ಸರ್ಕಾರಿ ಸ್ವಾಮ್ಯದ ಅನೇಕ ಹುದ್ದೆಗಳಲ್ಲಿ ಇದ್ದವರು ಹಾಗೂ ಪ್ರಪಂಚದ ಅತ್ಯುತ್ತಮ ಅನ್ನುವಂತಹ ನಿಯತಕಾಲಿಕೆಗಳು, ಸುದ್ದಿ ಮಾಧ್ಯಮಗಳಲ್ಲಿ ಸಕ್ರಿಯರಾಗಿದ್ದಾರೆ. ಶ್ರೀ ವಿಶ್ವೇಶ್ವರ ಭಟ್ರವರು ಕನ್ನಡಪ್ರಭ, ವಿಜಯ ಕರ್ನಾಟಕ, ಸುವರ್ಣ ನ್ಯೂಸ್ ಈ ಚಾನೆಲ್ಗಳ ಪ್ರಧಾನ ಸಂಪಾದಕರಾಗಿದ್ದವರು. ಪ್ರಸ್ತುತ ಅವರು ವಿಶ್ವವಾಣಿ ಸಂಪಾದಕರಾಗಿದ್ದಾರೆ. 266 ಪುಟಗಳುಳ್ಳ ಈ ಪುಸ್ತಕ ತನ್ನ 18 ಅಧ್ಯಾಯಗಳಲ್ಲಿ ಇಸ್ರೇಲಿಗರ ಅತ್ಯುತ್ತಮ ಅನ್ನುವಂಥ 18 ಆವಿಷ್ಕಾರಗಳನ್ನು, ಅದರ ಹಿಂದಿನ ರೋಚಕ ಕಥೆಯನ್ನು ನಮ್ಮ ಮುಂದೆ ಕಣ್ಣಿಗೆ ಕಟ್ಟುವಂತೆ ತೆರೆದಿಡುತ್ತೆ. ಶ್ರೀ ಅವಿ ಯೋರಿಶ್ರವರೇ ತಿಳಿಸುವಂತೆ ಅವರು ಇಸ್ರೇಲ್ನಲ್ಲಿ ಆಗ್ತಾ ಇರುವಂತಹ ಅನ್ವೇಷಣಾ ಕ್ರಾಂತಿಯ ಜಾಡು ಹಿಡಿದು ಇಸ್ರೇಲಿನ ಉದ್ದಗಲಕ್ಕೂ ಅಲ್ಲದೆ ಅನೇಕ ಇತರೆ ದೇಶಗಳಿಗೂ ಭೇಟಿ ಕೊಟ್ಟು ಇಸ್ರೇಲ್ ಮೂಲದ ಅನ್ವೇಷಕರ, ಉದ್ಯಮಿಗಳ, ಸಂಶೋಧಕರನ್ನು ಭೇಟಿ ಮಾಡಿ ಅವರ ಮಾತುಗಳಲ್ಲೇ ಆ ಅನ್ವೇಷಣೆಗಳ ಹಿಂದಿನ ರೋಚಕ ಕಥೆಯನ್ನು, ಅವರು ಪಟ್ಟ ಶ್ರಮವನ್ನು, ಆ ಅನ್ವೇಷಣೆಗಳ ಕಾರಣೀಭೂತವಾದ ಸಂದರ್ಭಗಳನ್ನು ದಾಖಲಿಸಿದ್ದಾರೆ. ಇದು ಒಂದು ಕಥೆ ಪುಸ್ತಕ ಅಲ್ಲ, ಇದು ವಾಸ್ತವದ ಪ್ರತಿಬಿಂಬ. ಒಂದು ರಿಯಾಲಿಟಿ ಶೋ ಪುಸ್ತಕದ ರೂಪದಲ್ಲಿ ಇದೇನೋ ಅನ್ನೋ ರೀತಿ ಭಾಸವಾಗುತ್ತದೆ. ಈ ಪುಸ್ತಕ ಒಂದು ಸಾಮಾನ್ಯವಾದ ಅನುವಾದ ಅಲ್ಲ. ಶ್ರೀ ವಿಶ್ವೇಶ್ವರ ಭಟ್ರವರು ಕಳೆದ 8 ವರ್ಷಗಳಲ್ಲಿ 9 ಬಾರಿ ಇಸ್ರೇಲ್ಗೆ ಭೇಟಿ ಕೊಟ್ಟಂಥವರು. ಅವರಿಗೆ ಆ ಇಸ್ರೇಲ್ ದೇಶ ಹಾಗೂ ಯಹೂದಿ ಜನಾಂಗದ ಒಡನಾಟ, ಅವರ ಸ್ವಂತ ಅನುಭವ, ಆ ಪರಿಸ್ಥಿತಿಯ ಒಂದು ಅರಿವು ಇರೋದರಿಂದ ಅವರ ಸ್ವ ಅನುಭವದ ಒಂದು ಲಾಭ ನಮಗೆ ಈ ಕನ್ನಡ ಅನುವಾದದಲ್ಲಿ ಸಿಗುತ್ತೆ. ಪುಸ್ತಕ ಓದುವಂಥ ಅಭ್ಯಾಸ ಇಲ್ಲದೇ ಇರೋರಿಗೂ ಕೂಡ ಇದು ಒಂದು ಸುಲಲಿತವಾಗಿ, ಆಸಕ್ತಿದಾಯಕವಾಗಿ ಓದಿಸಿಕೊಂಡು ಹೋಗುವಂಥ ಪುಸ್ತಕ. ಇಸ್ರೇಲ್ ದೇಶ ಒಂದು ಅತಿ ಪುಟ್ಟ ದೇಶ, ಅಂದರೆ ಕರ್ನಾಟಕದ 6 ಜಿಲ್ಲೆಗಳನ್ನು ಸೇರಿಸಿದರೆ ಎಷ್ಟು ಭೂಭಾಗ ಆಗುತ್ತೋ ಅಷ್ಟೇ ಅದರ ವಿಸ್ತೀರ್ಣ. ಅಲ್ಲಿ ಜನಸಂಖ್ಯೆ ಒಂದು 85 ಲಕ್ಷ, ಅಂದರೆ ಬೆಂಗಳೂರಿನ ಒಂದು 70% ಜನಸಂಖ್ಯೆ ಇರುವಂಥ ದೇಶ. ದೇಶದ 65% ಭಾಗ ಮರುಭೂಮಿ, ಹಾಗೂ ಬೆಂಗಳೂರಿನಲ್ಲಿ 2 ಗಂಟೆ ಎಷ್ಟು ಮಳೆ ಬರುತ್ತೋ ಅಷ್ಟು ಅಲ್ಲಿ ವರ್ಷವಿಡೀ ಬಂದರೆ ಹೆಚ್ಚು. ಈ ವಿಷಯಗಳಲ್ಲಿ ಭಾರತಕ್ಕೂ ಇಸ್ರೇಲ್ಗೂ ಅಜಗಜಾಂತರ ವ್ಯತ್ಯಾಸ. ಆದರೆ ಭಾರತದಂತೆಯೇ ಇಸ್ರೇಲ್ ಕೂಡ ಒಂದು ಆಧ್ಯಾತ್ಮಿಕ ಆತ್ಮವುಳ್ಳ ದೇಶ. ಪರರಿಗೆ, ಪರಿಸರಕ್ಕೆ ಯಾವಾಗಲೂ ಒಳ್ಳೆಯದನ್ನು ಮಾಡಬೇಕು ಅನ್ನುವಂಥ ಧ್ಯೇಯವುಳ್ಳಂಥ ದೇಶ. ಇತಿಹಾಸ ಪೂರ್ವ ಭಾರತ ಹೇಗೆ ಜಗತ್ತಿಗೆ
ಅತ್ಯುನ್ನತ ಕೊಡುಗೆಗಳನ್ನು ನೀಡಿದೆಯೋ, ಆಸ್ಟ್ರಾನಮಿ ಆಗಲಿ, ವಿಜ್ಞಾನ ಆಗಲಿ, ಆಯುರ್ವೇದ, ಯೋಗ, ಈ ರೀತಿ ಎಲ್ಲ ಭಾರತದ ಕೊಡುಗೆ ಇದೆಯೋ, ಹಾಗೆಯೇ ಆಧುನಿಕ ಜಗತ್ತಿನಲ್ಲಿ ಇಸ್ರೇಲಿನ ಕೊಡುಗೆ ಮಹತ್ತರವಾಗಿದೆ. ಭಾರತೀಯರಂತೆಯೇ ಪರಕೀಯರ ದಬ್ಬಾಳಿಕೆ, ಜನಾಂಗೀಯ ದ್ವೇಷ, ಈ ವಿಷಯಗಳಿಂದ ನಲುಗಿರುವಂಥ ದೇಶ ಇಸ್ರೇಲ್. ಇಸ್ರೇಲಿನ ಸುತ್ತಲೂ ರಾಕ್ಷಸಿ ಪ್ರವೃತ್ತಿಯ ಇಡೀ ಯಹೂದಿ ಜನಾಂಗವನ್ನೇ ನಿರ್ನಾಮ ಮಾಡಬೇಕು ಅಂತ ಪಣತೊಟ್ಟು ನಿಂತಿರುವ ಇಸ್ಲಾಮಿಕ್ ಉಗ್ರ ದೇಶಗಳು ಹಾಗೂ ಪ್ರತಿ ಕ್ಷಣವೂ ಸಾವು ಬದುಕಿನ ಭಯದಲ್ಲಿ ಜೀವಿಸೋದೇ ದುಸ್ತರ ಅನ್ನುವಂಥ ಪರಿಸ್ಥಿತಿನಲ್ಲಿ ಬದುಕ್ತಾ ಇರೋ ಇಸ್ರೇಲಿಗರು ಬಡತನ, ನೀರಿಲ್ಲ, ಬರ, ಇಂತೆಲ್ಲ ಕಷ್ಟ ಕಾರ್ಪಣ್ಯಗಳಲ್ಲೂ ಇಸ್ರೇಲಿಗರು ಅದು ಹೇಗೆ ಜಗತ್ತಿನ ಅಗ್ರಗಣ್ಯ ಅನ್ವೇಷಕರಾದರೂ ಜಗತ್ತಿಗೆ ಮಹೋನ್ನತ ಕೊಡುಗೆಗಳನ್ನು ಕೊಟ್ಟರು ಅನ್ನೋದೇ ನಂಬಲಿಕ್ಕೆ ಅಸಾಧ್ಯವಾಗುವಂತಹ ಒಂದು ವಾಸ್ತವದ ಸಂಗತಿ. ಒಂದು ರೋಚಕ ಕಥೆಯನ್ನು ಹೇಳಬೇಕು ಅಂದರೆ, ವೈರಿಗಳು ಇಸ್ರೇಲಿಗರ ಮೇಲೆ ರಾಕೆಟ್ ಮೂಲಕ ಅವ್ಯಾಹತವಾಗಿ ಬಾಂಬ್ ದಾಳಿ ಮಾಡ್ತಾ ಇರ್ತಾರೆ. ಆ ಬಾಂಬ್ ದಾಳಿಗಳಿಂದ ಮಕ್ಕಳು, ಮಹಿಳೆಯರು, ಹಿರಿಯರು ಅನ್ನದೇ ಸಾಮಾನ್ಯ ನಾಗರಿಕರೆಲ್ಲ ಸಾಯ್ತಾ ಇರ್ತಾರೆ. ಪ್ರತಿ ಬಾರಿ ಆ ರಾಕೆಟ್ಗಳು ದಾಳಿ ಮಾಡಿದಾಗ ಸೈರನ್ ಮೂಲಕ ಎಚ್ಚೆತ್ತ ಜನಸ್ತೋಮ ನೆಲಮಾಳಿಗೆಯಲ್ಲಿರೋ ಬಂಕರ್ಗಳಿಗೆ ಓಡಿ ಹೋಗಿ ತಮ್ಮ ಜೀವ ರಕ್ಷಣೆ ಮಾಡಿಕೊಳ್ತಾ ಇರುತ್ತೆ. ಇಂಥ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಇಸ್ರೇಲಿಗರು ಐರನ್ ಡೋಮ್ ಅನ್ನುವಂಥ ಒಂದು ಕ್ಷಿಪಣಿ ನಿರೋಧಕ ಕಂಡಿಡಿತಾರೆ. ಈ ನಿರೋಧಕದಿಂದ ಬಾಂಬ್ ದಾಳಿ ಆದ ತಕ್ಷಣ ಅದಕ್ಕೆ ಪ್ರತ್ಯುತ್ತರವಾಗಿ ರಾಕೆಟ್ಗಳನ್ನು ಲಾಂಛನ ಮಾಡಿ ಆ ಬಾಂಬ್ಗಳನ್ನು ಆಕಾಶದಲ್ಲೇ ಹೊಡೆದುರುಳಿಸಿ ಈ ಅಪಾಯಗಳನ್ನು ತಪ್ಪಿಸುವಲ್ಲಿ ಯಶಸ್ವಿಯಾಗ್ತಾರೆ ಹಾಗೂ ಜನಸ್ತೋಮ ಸ್ವಲ್ಪ ಭಯಮುಕ್ತರಾಗಿ ಬದುಕೋದ್ರಲ್ಲಿ ಸಹಾಯ ಆಗುತ್ತೆ. ಹಾಗೆಯೇ ನೀರಿನ ಬವಣೆಯನ್ನು ನೀಗಿಸಿಕೊಳ್ಳೋಕೆ ನೀರಿನ ನಿರ್ವಹಣೆಯಲ್ಲಿ ಅವರು ಜಗತ್ತಿಗೆ ಮಾದರಿಯಾದವರು. ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಕಂಡಿಡಿದವರು ಇಸ್ರೇಲಿಗರು. ಹಾಗೆ ವೈದ್ಯಕೀಯ ವಿಭಾಗದಲ್ಲಿ ಮಿದುಳಿನ GPS, ನುಂಗು ಬಿಡುವ ಕ್ಯಾಮ್ರಾ ಹಾಗೂ ಬೆನ್ನುಹುರಿಯ ಕಣ್ಣು, ಹೀಗೆ ಸೂಕ್ಷ್ಮಾತಿಸೂಕ್ಷ್ಮ ಉಪಕರಣಗಳನ್ನು ಕಂಡುಹಿಡಿದು ಕ್ಲಿಷ್ಟಕರ ಶಸ್ತ್ರಚಿಕಿತ್ಸೆಗೆ ಸಂಶೋಧನೆಗಳ ಕೊಡುಗೆಗಳನ್ನು ಕೊಟ್ಟವರು ಇಸ್ರೇಲಿಗರು. ಅಲ್ಲದೆ ಕಂಪ್ಯೂಟರ್ ತಂತ್ರಜ್ಞಾನದಲ್ಲಿ ಫೈರ್ವಾಲ್, ಇಂಟರ್ನೆಟ್ ಫೈರ್ವಾಲ್, ಇಂಟರ್ನೆಟ್ ಸೆಕ್ಯುರಿಟಿ, ಸೈಬರ್ ಸೆಕ್ಯುರಿಟಿ, ಸೂಪರ್ ಕಂಪ್ಯೂಟರ್ ಚಿಪ್ಪನ್ನು ಮೊದಲು ಕಂಡುಹಿಡಿದಿದ್ದು ಇಸ್ರೇಲಿನಲ್ಲಿ. ತಮ್ಮ ಹಲವಾರು ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳುತ್ತಾ ಅದರ ಮೂಲಕ ಜಗತ್ತಿಗೆ ಮನುಕುಲಕ್ಕೆ ಅದ್ಭುತ, ಅತ್ಯುತ್ತಮ, ಅತ್ಯುನ್ನತ ಕೊಡುಗೆಗಳನ್ನು ಇಸ್ರೇಲಿಗರು ಕೊಟ್ಟಿರುವಂಥ ಕಥನ ಈ ಪುಸ್ತಕದಲ್ಲಿದೆ. ಯಹೂದಿ ಜನಾಂಗದ ಇಸ್ರೇಲ್ ದೇಶದ ಜನರ ಈ ಸೋಜಿಗ ಏನು, ಅವರ ಯಶಸ್ಸಿನ ಹಿಂದಿನ ಗುಟ್ಟೇನು, ಆವಿಷ್ಕಾರದ ಮಿಂಚು ಅವರಲ್ಲಿ ಹೊಡೆದಾಗ ಅದನ್ನು ಕಾರ್ಯರೂಪಕ್ಕೆ ತರೋಕೆ
ಅವರು ಏನೆಲ್ಲ ಮಾಡಿದರು, ಅವರಲ್ಲಿ ಎಷ್ಟೆಲ್ಲ ಜನ ಅವರ ಜೀವನವನ್ನೇ ಮುಡಿಪಾಗಿಟ್ಟರು, ಆ ಯಶಸ್ಸಿನ ಈ ಎಲ್ಲ ಪ್ರಶ್ನೆಗಳ ಗುಟ್ಟು ಪುಸ್ತಕದಲ್ಲಿ ರಟ್ಟಾಗಿದೆ. ಈ ಪುಸ್ತಕ ಓದೋದ್ರಿಂದ ನಮ್ಮೊಳಗಿರುವ ಅನ್ವೇಷಣೆಯ ಹಣತೆ ಹಚ್ಚಿಕೊಳ್ಳುತ್ತೆ ಅಂತ ನನ್ನ ಅಭಿಲಾಷೆ. ಹಾಗೂ ಶ್ರೀ ವಿಶ್ವೇಶ್ವರ ಭಟ್ರವರು ಹೇಳಿರುವಂತೆ ದೌಶಲ್ ಇನ್ನೋವೇಟ್ ಪುಸ್ತಕ ಓದಿದ ನಂತರ ಅವರಿಗೆ ಇಸ್ರೇಲ್ ಜನಾಂಗದ ಬಗ್ಗೆ ಇರುವ ಒಂದು ದೃಷ್ಟಿಕೋನವೇ ಬದಲಾಯಿತು, ಆ ದೇಶದ ಬಗ್ಗೆ ಅಭಿಪ್ರಾಯ ಬದಲಾಯಿತು ಅಂತ ಹೇಳ್ತಾರೆ. ಹಾಗೆಯೇ ಓದುಗರಿಗೆ ಇಸ್ರೇಲ್ ಮತ್ತು ಯಹೂದಿ ಜನಾಂಗದ ಬಗ್ಗೆ ದೃಷ್ಟಿಕೋನ ಬದಲಾಗೋದಷ್ಟೇ ಅಲ್ಲದೆ ನಮ್ಮ ಬಗ್ಗೆ ಒಂದು ದೃಷ್ಟಿಕೋನ ಕೂಡ ಬದಲಾಗುತ್ತೆ ಅನ್ನೋ ಒಂದು ನಂಬಿಕೆ ನನ್ನಲ್ಲಿದೆ. ಇದೆಲ್ಲ ಸಂಶೋಧನೆಗಳ ಸಮಗ್ರ ಪರಿಚಯವನ್ನು ಪುಸ್ತಕದ ಮೂಲಕ ನಮಗೆ ಮಾಡಿಕೊಟ್ಟ ಶ್ರೀ ಅವಿ ಯೂರಿಶ್ರವರಿಗೆ ಅನಂತ ನಮನಗಳು. ಹಾಗೂ ಕನ್ನಡಕ್ಕೆ ಅನುವಾದಿಸಿ ಕನ್ನಡಿಗರಿಗೆ ಈ ಉಪಯುಕ್ತತೆಯನ್ನು ತಂದುಕೊಟ್ಟ ಶ್ರೀ ವಿಶ್ವೇಶ್ವರ ಭಟ್ರವರಿಗೆ, ವಿಶ್ವವಾಣಿ ಪ್ರಕಾಶನಕ್ಕೆ ಅನಂತ ನಮಸ್ಕಾರಗಳು. ಅಷ್ಟೇ ಅಲ್ಲದೆ ನನಗೆ ಈ ಪುಸ್ತಕವನ್ನು ಓದಲಿಕ್ಕೆ ಸಲಹೆ ಕೊಟ್ಟು ಒತ್ತಾಯ ಕೂಡ ಮಾಡಿ ಓದು ಅಂತ ಹೇಳಿ ಹಲವಾರು ಸಾರಿ ಹೇಳಿ ಓದಿಸಿದಂತಹ ಶ್ರೀ ನವರತ್ನ ಗೋಪಾಲ್ರವರಿಗೂ ನನ್ನ ಅನಂತ ನಮನಗಳು. ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.